ಸತತವಾಗಿ 3 ದಿನಗಳಿಂದ ಸುರಿದ ಧಾರಾಕಾರ ಮಳೆಯಿಂದಾಗಿ ಕರ್ನಾಟಕ ರಾಜ್ಯವೇ ತತ್ತರಿಸಿ ಹೋಗಿದೆ. ಇದರೊಂದಿಗೆ ಚಿಕ್ಕೋಡಿ ತಾಲೂಕಿನ ಚಂದೂರ್ ಗ್ರಾಮದಲ್ಲಿ ಬುಧವಾರ ರಾತ್ರಿ ಸುರಿದ ಬೃಹತ್ ಮಳೆಯ ಆರ್ಭಟಕ್ಕೆ ಗೋಡೆಯೊಂದು ಕುಸಿದು 3 ಎಮ್ಮೆಗಳು ಸಾವನ್ನಪ್ಪಿದ ಘಟನೆ ಸಂಭವಿಸಿದೆ. ಚಂದೂರ್ ಗ್ರಾಮದ ಬಡ ರೈತ ಔದುಂಬರ್ ಸಾವಳಿ ಎಂಬುವವರಿಗೆ ಸೇರಿದ ಸುಮಾರು 80 ರಿಂದ 90 ಸಾವಿರ ಬೆಲೆ ಬಾಳುವ 3 ಎಮ್ಮೆಗಳನ್ನು ಕಳೆದುಕೊಂಡಿರುವುದರಿಂದ ಎಮ್ಮೆಯ ಮಾಲೀಕ ಸಾವಳಿಯವರಿಗೆ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ತಮ್ಮ ಉಪಜೀವನವನ್ನು ಎಮ್ಮೆಯ ಹಾಲಿನಿಂದ ನಡೆಸುತ್ತಿರುವ ರೈತ ಇಂದು ಬೀದಿಪಾಲಾಗಿದ್ದಾರೆ. ಆದ್ದರಿಂದ ಸರ್ಕಾರದಿಂದ ಅವರಿಗೆ ಸಹಾಯ ಮಾಡಿ ಅವರಿಗೆ ಆದ ನಷ್ಟವನ್ನು ಭರಿಸಬೇಕೆಂದು ಊರಿನ ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಸತತವಾಗಿ 3 ದಿನಗಳಿಂದ ಧಾರಾಕಾರವಾಗಿ ಮಳೆ ಬಿದ್ದಿರತಕ್ಕಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯವೇ ತತ್ತರಿಸಿ ಹೋಗಿದೆ. ಅದೇ ಒಂದು ಸಂದರ್ಭದಲ್ಲಿ ನಮ್ಮ ಚಂದೂರು ಗ್ರಾಮದಲ್ಲಿ ಕೂಡ ಇವತ್ತು ಔದುಂಬರ ಸಾಂಬಳಿಯವರ ಸವಳೆ ಈ ವ್ಯಕ್ತಿಯ ಕೂಡ ಏನಪ್ಪ ಈ ಸತತವಾಗಿ ಸುರಿತಕ್ಕಂಥ ಮಳೆಯಿಂದ ಪೂರ್ತಿ ಆ ಎಮ್ಮೆಯಲ್ಲಿರ್ತಕ್ಕಂಥ ಗೋಡೆಗಳನ್ನು ಬಿದ್ದು ಪೂರ್ತಿ 3 ದನಕರುಗಳಲ್ಲಿ ಏನಪ್ಪ ಅಂದ್ರೆ ಸಾವನ್ನಪ್ಪಿದಾವೆ. ಆ ಪ್ರತಿಯೊಂದು ದನಗಳ ಮೌಲ್ಯವು 1 ಲಕ್ಷ ಆಗ್ತಾ ಇದೆ. ಹೀಗಾಗಿ ಯಾವ ಒಂದು ದನಗಳ ಮೇಲೆ ತಮ್ಮ ಉಪಜೀವಿಕೆಯನ್ನು ನಡೆಸತಕ್ಕಂಥ ಆ ಸವಳಿ ಕುಟುಂಬ ಇದೆ, ಆ ಸವಳಿ ಕುಟುಂಬ ತುಂಬಾ ಇವತ್ತು ದುಃಖಿತವಾಗಿದೆ. ಆ 3 ದನಗಳಿಲ್ಲದೆ ಈಗ ಅವಾಗ ಪೂರ್ತಿ ಅವರ ಉಪಜೀವನವೇ ನಡೆಸೋದು ತುಂಬ ಕಷ್ಟವಾಗಿದೆ. ಅದಕ್ಕಾಗಿ ಈ ಒಂದು ನ್ಯೂಸ್ನ ಮುಖಾಂತರ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆಪ್ಪ, ಸರ್ಕಾರದವರು ತ್ವರಿತವಾಗಿ ಏನಪ್ಪ ಅಂದರೆ ಇಲ್ಲಿ ಬಂದು ಅವರಿಗೆ ಮುಂದೆ ಏನಪ್ಪ ಅಂತಂದ್ರೆ ಆ 3 ದನಗಳಾಗ್ತಕ್ಕಂಥ ಹಾನಿಯನ್ನು ಆ ನಷ್ಟವನ್ನು ಏನಪ್ಪ ಅಂದ್ರೆ ಭರಿಸಬೇಕಂತ ಈ ಮುಖಾಂತರ ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ. ಸವಳಿ ಇವರು ಭಾಳ ಬಡವರದರು. ಈಗ 3 ದಿನ ಆಯ್ತು ಬಳಿ ಮಳಿ ಬೀಳಕತ್ತಾನೆ, ಇವ್ರದ್ದು ಗ್ವಾಡಿ ಬಿದ್ದ 2-3 ಎಮ್ಮೆಗಳು ಸೈದವು, ಅದ್ರ ನುಕ್ಸಾನ್ ಆಗೈತಿ. ಮತ್ತು ಸರ್ಕಾರ ಇದ್ರೆ ಇವ್ರಿಗೆ ಏನಾರ ಪರಿಹಾರ ಕೊಡ್ಬೇಕಂತ ನಾ ಕೇಳ್ಕೊಳ್ತೇನೆ. ಮ ಈ ಸಂದರ್ಭದಾಗ ಊರಿನ ಗ್ರಾಮಸ್ಥರು ಎಲ್ಲ ಕಲಸ್ 1,000 ರೂಪಾಯಿ ಹಿಂಗೆ 2,000 ಕೊಟ್ಟು ಪಟ್ಟಿ ಜೆ ಸಿ ಬಿಗೆ ಸಕಟ್ ಅವ್ರ ದಂಡೆ ರಕ್ಕಿಲ್ಲ. ಅದರಿಂದ ಇವು ಎಮ್ಮೆಗಳ್ದು ಈಗ ಪೋಸ್ಟ್ ಇದು ಗ್ವಾಡಿ ಬಿದ್ದ ಸೈನ ಇದ್ರೆ ಇನ್ನು ಎಲ್ಲ ಮಂದಿ ಎಲ್ಲ ಕೂಡಿಸಿ. ನನ್ನ ಉಪಜೀವನದ ಆಧಾರವಾಗಿರುವ ಸುಮಾರು 3 ಲಕ್ಷ ಬೆಲೆ ಬಾಳುವ ಎಮ್ಮೆಗಳು ಗೋಡೆ ಕುಸಿತದಿಂದ ಆಕಸ್ಮಿತವಾಗಿ ಮರಣ ಹೊಂದಿದ ಕಾರಣ ನನ್ನ ಜೀವನ ನಡೆಸುವುದು ಕಷ್ಟವಾಗಿದೆ. ನಾನು ಈಗ ಕಂಗಾಲಾಗಿದ್ದೇನೆ. ಆದ್ದರಿಂದ ಸರ್ಕಾರದವರು ಪರಿಹಾರ ನೀಡಬೇಕೆಂದು ಔದುಂಬರ್ ಸಾವಳಿಯವರು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡರು. ಮಳೆ ಧಾರಾಕಾರವಾಗಿ ಬೀಳುತ್ತಿರುವುದರಿಂದ ನಮ್ಮ ದನಕರುಗಳು 3 ದನಕರುಗಳು ಇದ್ದು ಆ ದನಕರುಗಳ ಮೇಲೆ ನಮ್ಮ ಗೋಡೆಗಳು ಬಿದ್ದು ಆ ದನಕರುಗಳು ಈಗ ಸಾವನ್ನಪ್ಪಿದ್ದಾವೆ. ಅವುಗಳಿಗಾಗಿ ನಾವು ಕಂಗಾಲಾಗಿದ್ದೇವೆ. ಇದಕ್ಕಾಗಿ ನೀವು ಸರ್ಕಾರದಿಂದ ನಮ್ಮ ಪರಿಹಾರ ಧನವನ್ನು ಕೊಡಬೇಕೆಂದು ನಾವು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ಹಾಗೂ ಜಿ ಸಿ ಬಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳು ಇತ್ತ ಗಮನ ಹರಿಸಿ ಆ ಬಡ ರೈತನ ಸಹಾಯಕ್ಕೆ ಮುಂದೆ ಬರಬೇಕೆಂಬುದು ಸಾರ್ವಜನಿಕರ ಆಶಯವಾಗಿದೆ.